ಜೋಶಿ ಅವರು ನೀವು ಪಕ್ಷವನ್ನ ಕಟ್ಟಿ ಬೆಳೆಸ್ತವ್ರು ಹುಬ್ಳಿ ಧಾರವಾಡ. ಈಗ ಈಗ ಅವ್ರಿಗೆ ಆಲ್ರೆಡಿ ಟಿಕೆಟ್ ಅನೌನ್ಸ್ ಆಗೈತಿ, ತಾವು ಅವ್ರ ಜೊತೆಗೆ ಪ್ರಚಾರದಲ್ಲಿ ಭಾಗಿಯಾಗೋದು ಇಲೆಕ್ಷನ್. ನೋಡಿ, ಒಂದು ಒಂದು ಪಾರ್ಟಿ ಒಳಗಿದ್ದಾಗ ಪಾರ್ಟಿ ಸಲುವಾಗಿ ನಾ ಮಾಡೇ ಮಾಡ್ತೀನಿ. ಮೋದಿಯವರು ಮತ್ತೆ ಮೂರನೇ ಸಲ ಪ್ರಧಾನಮಂತ್ರಿ ಆಗ್ಬೇಕಂತ ನಮ್ಮೆಲ್ಲರ ಗುರಿ ಇದೆ. ಆ ಗುರಿ ಸಾಧನೆ ಸಲುವಾಗಿ ಬಿಜೆಪಿ ಅಭ್ಯರ್ಥಿ ಎಕ್ಸ್ ವೈ ಜೆಡ್ ಯಾರೇ ಇರಲಿ, ನಾ ಪ್ರಯತ್ನ ಮಾಡಲೇಬೇಕಲ್ಲ. ಸರ್, ಈಗ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಅವರು ಏನು ನಿಮ್ಮನ್ನ ಕರ್ಕೊಂಡ್ ಬಂದ್ರು ಅಂತ ಹೇಳ್ತಾ ಇದ್ರಿ, ಅವ್ರ ಮೇಲೆ ವಿಶ್ವಾಸ ಇಟ್ಟು ಬಂದ್ರಿ, ಆ ವಿಶ್ವಾಸ ಉಳಿತಾ ಇದೆ ನೋಡ್ರಿ. ನೋಡ್ರಿ, ನಾ ಒಂದ್ ಹೇಳ್ತೀನಿ, ಈ ನಾಲ್ಕು ಕೋಟಿ ಮಧ್ಯದಲ್ಲಿ ಕೆಲವೊಂದು ವಿಚಾರಗಳು ಡಿಸ್ಕಷನ್ ಆಗಿರ್ತಾವ, ಅವನ್ನ ನಾ ಚರ್ಚೆ ಮಾಡ್ಲಿಕ್ಕೆ ಹೋಗುದಿಲ್ಲ. ಅಷ್ಟೇ, ಮಾತಾಡಿದ್ರೆ ಯಡಿಯೂರಪ್ಪರು ಮಾತಾಡಿದಾರೆ, ವಿಜಯೇಂದ್ರ ಅದನ್ನ ಹೇಳಕ್ ಬರುದಿಲ್ಲ ಅಂತವೆಲ್ಲ. ಅವ್ರು ನೀವ್ ಏನ್ ಮಾತಾಡಿದ್ರಿ ಅಂತ ನಾನು ಹೇಳ್ಬೇಕು. ಇಲ್ಲೇ ವೆಲ್ ವಿಶಸ್ ಮತ್ತು ಈಗ ಫರ್ದರ್ ಡಿಸ್ಕಷನ್ ಇರ್ತದ, ಅವಾಗ ಏನಾಗತ್ತೆ, ನಾ ಫುಲ್ ಡೇ ಅಲ್ಲಿ ಬಿಜಿ ಆಗ್ಬಿಟ್ರೆ ಫರ್ದರ್ ಡಿಸ್ಕಷನ್ ಮಾಡ್ಲಿಕ್ಕೆ ಡಿಸ್ಟರ್ಬೆನ್ಸ್ ಆಗ್ತದೆ. ಆ ಹಿನ್ನೆಲೆಯಲ್ಲಿ ಅಲ್ಲಿ ಯಾರು ಸಂಘಟನೆ ಮತ್ತು ನಮ್ಮ ಅಧ್ಯಕ್ಷರಿಗೆ ಮತ್ತು ಈ ಸಂಘಟನಾ ಕಾರ್ಯದರ್ಶಿ ಅವ್ರಿಗೆ ಹೇಳಿ ನಾ ಬಂದಿದ್ದೆ. ನೋಡಿ, ನಾನು ಈಗ ಅದ್ರ ಬಗ್ಗೆ ಇನ್ನೂ ಚರ್ಚೆ ಮಾಡಲ್ಲ. ಒಂದು ಅಂತಿಮವಾದಂತ ಒಂದು ಹಂತಕ್ಕೆ ಬಂದ್ಮೇಲೆ ಅದ್ರ ಬಗ್ಗೆ ಮಾತಾಡ್ತೀನಿ. ನಾನು ಏನು ಮಾತಾಡ್ತೀನಿ. ಜೋಶಿ ಅವರು ನೀವು ಪಕ್ಷವನ್ನ ಕಟ್ಟಿ ಬೆಳೆಸ್ತವ್ರು ಹುಬ್ಳಿ ಧಾರವಾಡದಲ್ಲಿ, ಈಗ ಈಗ ಅವ್ರಿಗೆ ಆಲ್ರೆಡಿ ಟಿಕೆಟ್ ಅನೌನ್ಸ್ ಆಗೈತಿ, ತಾವು ಅವ್ರ ಜೊತೆಗೆ ಪ್ರಚಾರದಲ್ಲಿ ಭಾಗಿಯಾಗೋದು ಇಲೆಕ್ಷನ್. ನೋಡಿ, ಒಂದು ಒಂದು ಪಾರ್ಟಿ ಒಳಗಿದ್ದಾಗ ಪಾರ್ಟಿ ಸಲುವಾಗಿ ನಾ ಮಾಡೇ ಮಾಡ್ತೀನಿ. ಮೋದಿಯವರು ಮತ್ತೆ ಮೂರನೇ ಸಲ ಪ್ರಧಾನಮಂತ್ರಿ ಆಗ್ಬೇಕಂತ ನಮ್ಮೆಲ್ಲರ ಗುರಿ ಇದೆ. ಆ ಗುರಿ ಸಾಧನೆ ಸಲುವಾಗಿ ಬಿಜೆಪಿ ಅಭ್ಯರ್ಥಿ ಎಕ್ಸ್ ವೈ ಜೆಡ್ ಯಾರೇ ಇರಲಿ, ನಾ ಪ್ರಯತ್ನ ಮಾಡಲೇಬೇಕಲ್ಲ. ಸರ್, ಈಗ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಅವರು ಏನು ನಿಮ್ಮನ್ನ ಕರ್ಕೊಂಡ್ ಬಂದ್ರು ಅಂತ ಹೇಳ್ತಾ ಇದ್ರಿ, ಅವ್ರ ಮೇಲೆ ವಿಶ್ವಾಸ ಇಟ್ಟು ಬಂದ್ರಿ, ಆ ವಿಶ್ವಾಸ ಉಳಿತಾ ಇದೆ ನೋಡ್ರಿ. ನೋಡ್ರಿ, ನಾ ಒಂದ್ ಹೇಳ್ತೀನಿ, ಈ ನಾಲ್ಕು ಕೋಟಿ ಮಧ್ಯದಲ್ಲಿ ಕೆಲವೊಂದು ವಿಚಾರಗಳು ಡಿಸ್ಕಷನ್ ಆಗಿರ್ತಾವ, ಅವನ್ನ ನಾ ಚರ್ಚೆ ಮಾಡ್ಲಿಕ್ಕೆ ಹೋಗುದಿಲ್ಲ. ಅಷ್ಟೇ, ಮಾತಾಡಿದ್ರೆ ಯಡಿಯೂರಪ್ಪರು ಮಾತಾಡಿದಾರೆ, ವಿಜಯೇಂದ್ರ ಅದನ್ನ ಹೇಳಕ್ ಬರುದಿಲ್ಲ ಅಂತವೆಲ್ಲ. ಅವ್ರು ನೀವ್ ಏನ್ ಮಾತಾಡಿದ್ರಿ ಅಂತ ನಾನು ಹೇಳ್ಬೇಕು. ಸರಿ, ಇಲ್ಲೇ ವೆಲ್ ವಿಶಸ್ ಮತ್ತು ಈಗ ಫರ್ದರ್ ಡಿಸ್ಕಷನ್ ಇರ್ತದ, ಅವಾಗ ಏನಾಗತ್ತೆ, ನಾ ಫುಲ್ ಡೇ ಅಲ್ಲಿ ಬಿಜಿ ಆಗ್ಬಿಟ್ರೆ ಫರ್ದರ್ ಡಿಸ್ಕಷನ್ ಮಾಡ್ಲಿಕ್ಕೆ ಡಿಸ್ಟರ್ಬೆನ್ಸ್ ಆಗ್ತದೆ. ಆ ಹಿನ್ನೆಲೆಯಲ್ಲಿ ಅಲ್ಲಿ ಯಾರು ಸಂಘಟನೆ ಮತ್ತು ನಮ್ಮ ಅಧ್ಯಕ್ಷರಿಗೆ ಮತ್ತು ಈ ಸಂಘಟನಾ ಕಾರ್ಯದರ್ಶಿ ಅವ್ರಿಗೆ ಹೇಳಿ ನಾ ಬಂದಿದ್ದೆ. ವಿಧಾನಸಭೆ ಎಲೆಕ್ಷನ್ ನಿಂತ ಬಿಫೋರ್ ರೆಗ್ಯುಲೇಷನ್ ಆಗಿತ್ತು, ಮತ್ತಂತ ವಾತಾವರಣ ಸೃಷ್ಟಿ ಮಾಡೋದಕ್ಕೆ ನಿಮ್ಮ ವಿರೋಧಿಗಳು ಬಿಜೆಪಿಯಲ್ಲಿ ಇರುವಂತವ್ರು ಪ್ರಯತ್ನ ಮಾಡ್ತಾ ಇದ್ದಾರೆ. ನೋಡ್ರಿ, ನಾನು ಈಗ ಅದ್ರ ಬಗ್ಗೆ ಇನ್ನೂ ಚರ್ಚೆ ಮಾಡಲ್ಲ. ಒಂದು ಅಂತಿಮವಾದಂತ ಒಂದು ಹಂತಕ್ಕೆ ಬಂದ್ಮೇಲೆ ಅದ್ರ ಬಗ್ಗೆ ಮಾತಾಡ್ತೀನಿ. ನಾನು ಏನು ಮಾತಾಡ್ತೀನಿ.